ಇಪ್ಪತ್ನಾಲ್ಕು ಗಂಟೆನೂ ಅಡುಗೆ ಮನೆ ಕ್ಲೀನಾಗಿ ನೀಟಾಗಿ ಇರಬೇಕು ಅಂತಂದರೆ ನಾವು ಕೆಲವೊಂದು ಕೆಲಸಗಳನ್ನು ದಿನನಿತ್ಯ ಮಾಡ್ತಾನೆ ಇರಬೇಕಾಗತ್ತೆ. ದಿನ ಮಾಡೋದ್ರಿಂದ ಯಾವುದೇ ಡೀಪ್ ಕ್ಲೀನ್ ಮಾಡಬೇಕು, ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇರಲ್ಲ. ಅಡುಗೆ ಮನೇನ ನೀಟಾಗಿ ಕ್ಲೀನಾಗಿ ಇಟ್ಕೋಬೋದು. ಈ ರೀತಿ ಓಪನ್ ಆಗಿರುವಂಥ ಕಿಚನ್ ಇದ್ದರೆ ಏನಾಗುತ್ತಂದರೆ ಬೇಗನೆ ಜಿಡ್ಡು, ಅಡುಗೆ ಮಾಡುವಂಥ ಜಿಡ್ಡು ಅದು ಎಲ್ಲ ಗಲೀಜಾಗ್ತಾ ಇರತ್ತೆ. ಸೊ ಈ ರೀತಿ ಕಿಚನ್ ಇದ್ದರೆ ನೀವು ಯಾವ ಹೇಗೆ ಮಾಡೋದ್ರಿಂದ ನೀಟಾಗಿ ಇಟ್ಕೋಬೋದು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ನಾವೆಲ್ಲರೂ ಇದನ್ನು ದಿನ ಮಾಡ್ತಾನೆ ಇರ್ತೀವಿ, ಕೆಲವೊಂದು ವಿಷಯಗಳನ್ನು ಮರ್ತಿರ್ತೀವಿ. ಅಂಥ ವಿಷಯಗಳು ಯಾವ್ಯಾವುದು? ಅಂಥ ಕೆಲಸಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಕೆಲಸ ತುಂಬ ಸುಲಭ ಆಗುತ್ತೆ, ಡೀಪ್ ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಡೀಪ್ ಕ್ಲೀನ್ ಮಾಡ್ತೀರಾ ಅಂತಂದ್ರೂ ಅಷ್ಟು ಕೆಲಸ ಇರೋದಿಲ್ಲ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಅಡುಗೆ ಮನೆಯಲ್ಲಿ ಏನಾದರೂ ನಿಮಗೆ ಬಾಕ್ಸಸ್ ರೀತಿಯನ್ನು ಕ್ಲೋಸಾಗಿ ಮಾಡಿಸಿದರೆ ಎಲ್ಲ ಒಳಗಿಟ್ಬಿಟ್ಟು ನಾವು ಕ್ಲೋಸ್ ಮಾಡ್ತೀವಿ, ಆವಾಗ ಅಷ್ಟು ಧೂಳೆಲ್ಲ ಕೂತ್ಕೊಳ್ಳೋದಿಲ್ಲ. ಅದೇ ಈ ರೀತಿ ಓಪನ್ ಕಿಚನ್ ಆದರೆ ನೋಡಿ, ಈ ರೀತಿ ಕಂಪ್ಲೀಟಾಗಿ ಆ ಬಾಕ್ಸ್ಗಳೆಲ್ಲ ಏನಿರುತ್ತೆ ಅದ್ರ ಮೇಲೆಲ್ಲ ಕೂತ್ಕೊತಾ ಇರುತ್ತೆ ಧೂಳು. ದಿನನಿತ್ಯ ನಾವು ಡೈಲಿ ನೆಲ ಕಸ ಗುಡಿಸಿ ಒರೆಸೋದಕ್ಕೂ ಮುಂಚೆ ಬಾಕ್ಸ್ಗಳ ಮೇಲೆಲ್ಲ ಒಂದ್ಸರ್ತಿ ಚೆನ್ನಾಗಿ ಬಟ್ಟೆನ ಅದ್ದಿ ಹಿಂಡಿಬಿಟ್ಟು ಒರೆಸ್ಬಿಟ್ರೆ ತುಂಬ ನೀಟಾಗಿರುತ್ತೆ. ಏನೇ ಧೂಳು ಇದ್ರೂ ಸಹ ಕ್ಲೀನ್ ಆಗುತ್ತೆ. ಡೈಲಿ ಈ ಕೆಲಸನ ನಾವು ನೆಲ ಒರೆಸೋದಕ್ಕೂ ಮುಂಚೆ ಮಾಡಿಬಿಟ್ರೆ ಅಲ್ಲಿರುವಂಥ ಧೂಳು ಸಹ ನಮಗೆ ಕ್ಲೀನ್ ಆಗೋಗುತ್ತೆ. ಕೆಲವೊಂದನ್ನು ನಾವು ಡೈಲಿ ಮಾಡೋಕ್ಕಾಗಲ್ಲ. ಅಂಥದ್ದು ಏನಂದರೆ ಚಿಕ್ಕ ಚಿಕ್ಕ ಬಾಕ್ಸ್ಗಳೆಲ್ಲ ಕಂಟೈನರ್ಸ್ ಇಟ್ಟಿರ್ತೀವಲ್ಲ, ಅಂಥದನ್ನು ವಾರಕ್ಕೆ ಒಂದು ಸರ್ತಿ ಏನಾದರೂ ನೋಡಿ, ಅಕಸ್ಮಾತ್ ನೀವು ತೊಳೆಯೋಷ್ಟು ಟೈಮ್ ಇದ್ದರೆ ಆವಾಗವಾಗ ಖಾಲಿಯಾದಂಥ ಬಾಕ್ಸ್ಗಳನ್ನೆಲ್ಲ ನಾವು ತೊಳೆದ್ಬಿಟ್ಟು ಮತ್ತೆ ಒಣಗಿಸಿ ಯೂಸ್ ಮಾಡ್ಕೊಬೋದು. ಇಲ್ಲ ಕೆಲವೊಬ್ಬರು ವರ್ಕಿಂಗ್ ವುಮನ್ಸ್ ಇರ್ತಾರೆ, ಅಂಥವ್ರಿಗೆ ತೊಳೆಯೋದಕ್ಕೆ ವಾರಕ್ಕೊಂದ್ಸರ್ತಿ ಆಗೋದಿಲ್ಲ ಅಂತಂದರೆ ನೋಡಿ, ಈ ರೀತಿಯ ಆ ಬಾಕ್ಸ್ಗಳ ಮೇಲೆ ಯಾವುದಾದ್ರೂ ಒಂದು ಹಿಟ್ಟನ್ನು ತೊಗೊಳ್ಳಿ, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಏನಾದರೂ ಒಂದು ಹಿಟ್ಟು ನೀರಾಕಿ ತೊಳಿಬೇಕು ಅಂತ ಇಲ್ಲ, ಈ ಪೌಡರ್ನ ಉದುರಿಸ್ಬಿಟ್ಟು ಒರೆಸ್ಬಿಟ್ರೆ ಸಾಕು, ಆ ಬಾಕ್ಸ್ಗಳ ಮೇಲೆ ನೀಟಾಗಿ ಹೋಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಒರೆಸಿರೋ ಒಂದು ಡಬ್ಬನ ತೋರಿಸ್ತಾ ಇದ್ದೀನಿ ನೋಡಿ. ಒರೆಸದೇ ಇರೋದೊಂದು ಡಬ್ಬ ಎಷ್ಟು ಜಿಡ್ಡು ಇರುತ್ತೆ ಅಂತ. ಇದು ನಾನು ಎರಡು ದಿನ ಮೂರು ದಿನಕ್ಕೊಂದ್ಸರ್ತಿ ಈ ರೀತಿ ಮಾಡ್ತಾನೆ ಇದ್ರು ಸಹ ಈ ರೀತಿ ಜಿಡ್ಡು ಕೂರ್ತಾನೆ ಇರುತ್ತೆ. ಹಾಗೆ ಒಂದ್ಸರ್ತಿ ನಾವು ಮನೇನ ಗೂಡಿಸಿ ಒರೆಸೋದಕ್ಕೂ ಮುಂಚೆ ಈ ರೀತಿ ಬಾಕ್ಸ್ಗಳಿಟ್ಟಿರುವಂಥ ಜಾಗನೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ. ಅಡುಗೆ ಮನೆಯಲ್ಲಿ ಕಬೋರ್ಡ್ಸ್ ರೀತಿ ಮಾಡಿಸಿರ್ತೀರಾ ಅಂತಂದರೆ ಅದರೊಳಗಡೆ ನಾವು ಈ ಒಂದು ಕಂಟೈನರ್ಸ್ ಎಲ್ಲ ಇಟ್ಬಿಟ್ಟು ಕ್ಲೋಸ್ ಮಾಡ್ತೀವಿ. ಹಾಗಾಗಿ ಕಂಟೈನರ್ಸ್ ಮೇಲೆಲ್ಲ ಧೂಳು ಕೂತ್ಕೊಂಡಿರಲ್ಲ, ಆದರೆ ಈ ಒಂದು ಡೋರ್ ಮೇಲೆಲ್ಲ ಸ್ವಲ್ಪ ಜಿಡ್ಡು ಥರ ಎಲ್ಲ ಇರುತ್ತಲ್ಲ, ಹಾಗಾಗಿ ಚೆನ್ನಾಗಿ ಬಟ್ಟೆನ ಹಿಂಡಿಬಿಟ್ಟು ಒರೆಸ್ಬಿಟ್ರೂ ನೀಟಾಗುತ್ತೆ. ಹಾಗೆ ಕಂಟೈನರ್ಸ್ ಖಾಲಿ ಆದಮೇಲೆ, ಸಾಮಾನು ಖಾಲಿ ಆದಮೇಲೆ ಒಂದ್ಸರಿ ತೊಳೆದಿಟ್ಟರೆ ನೀಟಾಗಿ ಇರುತ್ತೆ. ಹಾಗೆಯೇ ನೀವು ಬಳಸೋವಂಥ ಮಿಕ್ಸಿ ಜಾರ್ಗಳೆಲ್ಲ ಏನಿರುತ್ತೆ, ಈ ಮಿಕ್ಸಿ ಜಾರ್ಗಳು ತೊಳೆದ್ಮೇಲೆ ಹಾಗೆ ತೇವ ಹಾಗೆ ಇರೋ ಹಾಗೆ ಇಟ್ಬಿಟ್ರೆ ಕೆಳಗಡೆ ಎಲ್ಲ ಒಂಥರ ಆಗಿಬಿಡತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ತೊಳೆದ್ಮೇಲೆ ಬಿಸಿಲಲ್ಲಿಟ್ಟು ಒಣಗಿಸ್ಬಿಟ್ಟು ಆಮೇಲೆ ನೀವು ಒಳಗಿಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಗಲೀಜಾಗಲ್ಲ, ಜಿರಳೆಗಳು ಸೇರ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಇನ್ನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾವು ಕೌಂಟರ್ ಟಾಪ್ ಮೇಲೆ ಏನಾದರೂ ಚಪಾತಿ ಪೂರಿಗೆ ಎಲ್ಲ ಲಟ್ಟಿಸ್ತೀವಲ್ಲ, ಲಟ್ಟಿಸಿದ ಮೇಲೆ ಅದನ್ನು ಹಾಗೆ ಬಿಟ್ಟು ನಾವು ಬೇರೆ ಕೆಲಸ ಮಾಡಿಕೊಂಡು ಎಲ್ಲ ಕೆಲಸ ಮುಗಿದ್ಮೇಲೆ ಒರೆಸೋಣ ಅಂದ್ಕೊಂಡಿರ್ತೀವಿ, ಎಲ್ಲ ಒಣಗೋಗ್ಬಿಟ್ಟಿರುತ್ತೆ. ಆ ರೀತಿ ಮಾಡಿದೆ ನಮ್ಮದು ಕೆಲಸ ಮುಗಿದ ತಕ್ಷಣವೇ ನಾವು ಕೌಂಟರ್ ಟಾಪ್ ಮೇಲಿರ್ಬೋದು, ಗ್ಯಾಸ್ ಸ್ಟವ್ ಮೇಲೆ ಇರ್ಬೋದು ಒರೆಸ್ಬಿಟ್ರೆ ಪಾತ್ರೆಗಳನ್ನು ಜಾಸ್ತಿ ಮಾಡ್ಕೊಳ್ಳದೆ ಸಿಂಕ್ ತುಂಬ ಪಾತ್ರೆಗಳನ್ನ ಮಾಡಿಕೊಂಡು ಒಂದ್ಸರ್ತಿ ಕ್ಲೀನ್ ಮಾಡಿದೆ ನೋಡಿ, ಆವಾಗವಾಗ ಒಂದು ಎರಡು ಪಾತ್ರೆಗಳಾಗಿದ ತಕ್ಷಣ ನಾವು ಕ್ಲೀನ್ ಮಾಡಿಬಿಟ್ರೆ ಅಷ್ಟೊಂದು ಗಲೀಜಾಗಿ ಕಾಣಿಸೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ನಾವು ಏನಾದರೂ ಮಾಡಿದಾಗ ಫುಲ್ಲು ಹೊಗೆ ತುಂಬ್ಕೊಂಡ್ಬಿಟ್ಟಿರುತ್ತೆ ಅಡುಗೆ ಮನೆಯಲ್ಲಿ. ಮನೆಯಲ್ಲಿ ಚಿಮ್ಣಿನೋ ಅಥವಾ ಎಕ್ಸಾಸ್ಟ್ ಫ್ಯಾನೋ ಇದ್ದರೆ ಅದನ್ನು ಆನ್ ಮಾಡಿಕೊಂಡ್ರೆ ಅಷ್ಟು ನಮಗೆ ಜಿಡ್ಡಾಗೋದಿಲ್ಲ, ಇಲ್ಲ ಅಂತಂದರೆ ಫುಲ್ಲು ಡಬ್ಬಗಳ ಮೇಲೆಲ್ಲ ಫುಲ್ಲು ಜಿಡ್ಡು, ಹಾಗೆ ಎಲ್ಲ ಒಂದು ಟೈಲ್ಸ್ ಮೇಲಾಗಿರ್ಬೋದು ಎಲ್ಲ ಕಡೆ ಫುಲ್ಲು ಜಿಡ್ಡು ಕೂತ್ಕೊಂಡ್ಬಿಡುತ್ತೆ ನಾವು ಚಪಾತಿ ಮಾಡಿದಾಗ, ಪೂರಿ ಮಾಡಿದಾಗ, ಏನಾದರೂ ಮಾಡಿದಾಗ. ಸೊ ಹಾಗಾಗಿ ಎಕ್ಸಾಸ್ಟ್ ಫ್ಯಾನ್ ಇದ್ದರೆ ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಚಿಮ್ಣಿ ಇದ್ದರೆ ಚಿಮ್ಣಿ ಆನ್ ಮಾಡಿಕೊಂಡು ನಾವು ಮಾಡೋದ್ರಿಂದ ಅಷ್ಟು ಜಿಡ್ಡಾಗೋದಿಲ್ಲ. ಇನ್ನು ತೊಳೆದಿರೋಂಥ ಪಾತ್ರೆಗಳನ್ನು ಯಾವುದೇ ಕಾರಣಕ್ಕೂ ತೇವ ಹಾಗೆ ಇರೋ ಹಾಗೇ ಇಡೋಕ್ಕೆ ಹೋಗ್ಬೇಡಿ. ಆ ರೀತಿ ಇಟ್ಟರೇ ನಮಗೆ ಜಿರಳೆಗಳು ಅದೆಲ್ಲ ಸೇರ್ಕೊಳ್ಳೋದು. ಹಾಗಾಗಿ ತೊಳೆದ ತಕ್ಷಣವೇ ಅದನ್ನು ಸ್ವಲ್ಪ ಡ್ರೈ ಆಗಿಬಿಡಿ, ಇಲ್ಲ ಒಂದು ಒಣಗಿರೋ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಬಿಟ್ಟು ಇಟ್ಟರೆ ಒಳ್ಳೆಯದು.
ಸಿಂಕ್ ಏರಿಯಾನಲ್ಲಿ ಯಾವಾಗಲೂ ಒಂದು ಮ್ಯಾಟನ್ನು ಹಾಕ್ಕೊಳ್ಳಿ, ಏನೇ ತೇವಾಂಶ ಬಿದ್ದರೂ ಅದ್ರ ಮೇಲೆ ಇರುತ್ತೆ, ಹಾಗಾಗಿ ಅಡುಗೆ ಮನೆ ಫುಲ್ಲು ನೀರು ಥರ ಆಗೋದಿಲ್ಲ. ಇನ್ನು ಮುಖ್ಯವಾಗಿ ನಾವು ಗ್ಯಾಸ್ ಸ್ಟೋವನ್ನು ಯಾವಾಗಲೂ ಬಳಸ್ತಾ ಇರೋದ್ರಿಂದ ನೋಡಿ, ಆವಾಗವಾಗ ಅಡುಗೆ ಮಾಡಿದ ತಕ್ಷಣವೇ ಒರೆಸ್ಕೋತಾ ಇರ್ತೀವಿ, ಆದರೂ ಸಹ ಅದರಲ್ಲಿ ಜಿಡ್ಡಿರುತ್ತಲ್ಲ, ಅದನ್ನು ಕ್ಲೀನ್ ಮಾಡೋದಕ್ಕೆ ಅಟ್ಲೀಸ್ಟ್ ದಿನ ರಾತ್ರಿ ಎಲ್ಲ ಕೆಲಸ ಮುಗಿದ ಮೇಲಾದ್ರೂ ನಾವು ಈ ಕೆಲಸ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಯಾವುದಾದ್ರೂ ಒಂದು ಕ್ಲೀನರ್, ನೀವು ಯಾವ ಕ್ಲೀನರನ್ನಾದರೂ ಯೂಸ್ ಮಾಡ್ಕೊಳ್ಳಿ, ವಿಮ್ ಬಾರು ಅಥವಾ ರಿನ್ ಸೋಪು, ಡಿಟರ್ಜೆಂಟ್ ಪೌಡರು, ಏನು ಬೇಕಾದರೂ ಯೂಸ್ ಮಾಡಿಕೊಂಡು ನಾವು ಕ್ಲೀನ್ ಮಾಡ್ಕೋಬಹುದು. ಈ ರೀತಿ ಡೈಲಿ ನಾವು ಗ್ಯಾಸ್ ಸ್ಟೌವನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಜಿಡ್ಡು ಜಾಸ್ತಿ ಆಗೋದಿಲ್ಲ, ಹಾಗೆ ಕರೆ ಕಟ್ಟೋದಿಲ್ಲ, ಗ್ಯಾಸ್ ಸ್ಟೌವ್ ಮೇಲೆ ಕರೆ ಕಟ್ಟೋದಿಲ್ಲ, ಮತ್ತು ನಾವು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಕೂತ್ಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ದಿನ ಒರೆಸ್ಕೊಂಬಿಟ್ರೆ ನೀಟಾಗಿ ಇರುತ್ತೆ ಗ್ಯಾಸ್ ಸ್ಟೌವು. ಗ್ಯಾಸ್ ಸ್ಟೌವನ್ನು ಹೇಗೆ ನಾವು ಕ್ಲೀನ್ ಮಾಡ್ಕೋತೀವೋ ಅದೇ ರೀತಿಯೇ ಗ್ಯಾಸ್ ಸ್ಟೌವ್ನಲ್ಲಿ ಇರುವಂಥ ಬರ್ನರ್ಗಳೆಲ್ಲ ಏನಿರುತ್ತೆ ಆ ಬರ್ನರ್ಗಳನ್ನು ಸಹ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಗ್ಯಾಸ್ ವೇಸ್ಟ್ ಆಗೋದಿಲ್ಲ, ಅಕಸ್ಮಾತ್ ಅದು ಹೋಲಲ್ಲಿ ಏನಾದರೂ ಸಿಗಾಕ್ಕೊಂಡಿದ್ರೆ ಗ್ಯಾಸು ಲೀಕ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಒಂದು ಈಸಿ ಮೆಥಡ್ನ ತೋರಿಸ್ತೀನಿ ಬರ್ನರ್ಗಳನ್ನು ಕ್ಲೀನ್ ಮಾಡಲಿಕ್ಕೆ. ನೆಕ್ಸ್ಟ್ ಇನ್ನು ಮುಖ್ಯವಾಗಿ ಏನಂತಂದರೆ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಈ ಒಂದು ಎಣ್ಣೆಯ ಡಬ್ಬಗಳು ಏನಿರುತ್ತೆ, ನೀವು ಏನು ಯೂಸ್ ಮಾಡ್ತೀರಾ ಆ ಡಬ್ಬಗಳು, ಅದನ್ನು ಆವಾಗವಾಗ ಕ್ಲೀನ್ ಮಾಡ್ತಾ ಇರಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ತುಂಬ ಜಿಡ್ಡಾಗ್ಬಿಟ್ರೆ, ಕರೆ ಕರೆ ರೀತಿ ಆಗಿಬಿಟ್ರೆ ತೊಳೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಅದರಲ್ಲಿ ಗಲೀಜಾಗಿದೆ ಅಂದಿದ ತಕ್ಷಣವೇ ನಾವು ಕ್ಲೀನ್ ಮಾಡ್ಕೊಂಬಿಟ್ರೆ ಒಳ್ಳೆಯದು. ತುಂಬ ಜಿಡ್ಡಾಗಿರುವಂಥ ಎಣ್ಣೆಯ ಡಬ್ಬಗಳೆಲ್ಲ ಏನಿರುತ್ತೆ ಅಂಥದನ್ನು ಹೇಗೆ ಕ್ಲೀನ್ ಮಾಡ್ಕೋಬೋದು ಈಸಿಯಾಗಿ ಅಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ತುಂಬ ಕರೆ ಕಟ್ಟಿದೆ. ನಾನು ಆ್ಯಕ್ಚುಲಾಗಿ ಇದು ಒಂದು ಮಿಕ್ಸಿಗೆ ಬಂದಿದ್ದಂಥ ಒಂದು ಕಂಟೈನರು, ಇದನ್ನು ನಾನು ಆಯಿಲ್ ಹಾಕಲಿಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ, ಅದೇ ನನ್ನ ಯೂಸ್ ಆಗ್ತಿರಲಿಲ್ಲ, ಹಾಗಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಈ ರೀತಿ ಸ್ಟೀಲ್ ಪ್ಲೇಟ್ಸ್ಗಳನ್ನೇ ನಾನು ಇಟ್ಕೊಂಡಿರೋದ್ರಿಂದ ಬೇಗನೆ ಅದ್ರ ಮೇಲೆ ಗಲೀಜಾಗತ್ತೆ. ಹಾಗಾಗಿ ಇದನ್ನು ಕ್ಲೀನ್ ಮಾಡುವಂಥ ಈಸಿ ಮೆಥಡ್ನ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ನಾವು ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಅಡುಗೆ ಮನೆಯಲ್ಲಿ ಅಷ್ಟು ನಿಮಗೆ ಜಿಡ್ ಅನಿಸೋದಿಲ್ಲ. ಇಲ್ಲ ಅಂತಂದರೆ ಕೌಂಟರ್ ಟಾಪ್ ಇರ್ಬೋದು, ಈ ಡಬ್ಬಗಳಿಟ್ಟಿರುವಂಥ ಜಾಗ ಇರ್ಬೋದು, ಎಲ್ಲ ಗಲೀಜಾಗದಂಗೆ ಕಾಣಿಸ್ತಾ ಇರತ್ತೆ. ಕಿಚನಲ್ಲಿ ಡಸ್ಟ್ಬಿನ್ನನ್ನು ಇಟ್ಟರೆ ಜಿರಳೆಗಳಾಗತ್ತೆ, ಕೆಲವೊಂದು ಸರ್ತಿ ಸೊಳ್ಳೆಗಳು ಸಹ ಆಗ್ಬಿಡತ್ತೆ. ಹಾಗಾಗಿ ಆ ರೀತಿ ಕಿಚನಲ್ಲಿ ಡಸ್ಟ್ಬಿನ್ ಇಡದೆ ಒಂದು ಸರ್ತಿ ನಾವು ಅಡುಗೆ ಮನೆಯಲ್ಲಿ ಬಂದಂಥ ವೇಸ್ಟನ್ನೆಲ್ಲ ಹೊರಗಡೆನೇ ಇಟ್ಟಿರುವಂಥ ಒಂದು ಡಸ್ಟ್ಬಿನ್ಸ್ ಎಲ್ಲ ಏನಿರುತ್ತೆ ಅದರಲ್ಲೇ ನಾವು ತೊಗೊಂಡೋಗಿ ಹಾಕ್ಬೋದು, ಅಥವಾ ಗಿಡಗಳಿದ್ದರೆ ಹಸಿ ಕಸನ ನಾವು ಗಿಡಗಳಿಗೆ ಹಾಕ್ಬೋದು. ಸಿಂಕ್ ಏರಿಯಾನಲ್ಲಿ ತುಂಬ ನೀಟಾಗಿ ನಾವು ಇಟ್ಕೋಬೇಕಾಗತ್ತೆ. ಯಾವಾಗಲೂ ನಾವು ಪಾತ್ರೆ ತೊಳಿತಾ ಇರ್ತೀವಿ, ಆ ಪಾತ್ರೆ ತೊಳಿತಿರೋವಂಥ ಒಂದು ಸ್ಕ್ರಬ್ಬರ್ಗಳೆಲ್ಲ ನೀಟಾಗಿ ತೊಳೆದ್ಬಿಟ್ಟು ನಾವು ಯೂಸ್ ಮಾಡಬೇಕಾಗತ್ತೆ. ಒಂದೊಂದು ಸರ್ತಿ ವಾರಕ್ಕೊಂದು ಸರ್ತಿನಾದರೂ ಅದನ್ನು ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಬೆಳೆಸ್ಕೊಳ್ಳಿ. ಹಾಗೆಯೇ ಸಿಂಕ್ ಪೈಪ್ ಏನಿರುತ್ತೆ ಆ ಪೈಪಲ್ಲಿ ಡೈಲಿ ನೈಟ್ ಬೇಕಾದರೆ ನೀವು ಸ್ವಲ್ಪ ಬಿಸಿ ನೀರನ್ನು ಹಾಕ್ಬೋದು, ಒಂದೆರಡು ಚೊಂಬಷ್ಟು. ಇಲ್ಲ ಅಂತಂದರೆ ಒಂದು ಮೂರು ನಾಲ್ಕು ದಿನಕ್ಕೆ ಒಂದು ಸರ್ತಿನಾದರೂ ಸ್ವಲ್ಪ ಅಡುಗೆ ಸೋಡಾ ಆ ಹೋಲ್ ಹತ್ರ ಹಾಕ್ಬಿಟ್ಟು ಬಿಸಿ ನೀರನ್ನು ಹಾಕ್ಬಿಟ್ರೆ ಸ್ಮೆಲ್ ಬರೋದಿಲ್ಲ, ಹಾಗೆ ಪೈಪು ಬ್ಲಾಕ್ ಆಗೋದಿಲ್ಲ, ನೀರು ಸರಿಯಾಗಿ ಹೋಗಲ್ಲ ಅಂತಿರ್ತಾರಲ್ಲ, ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಅಡುಗೆ ಮಾಡೋದಕ್ಕೆ ಅಂತ ನೋಡಿ ಈ ರೀತಿ ಸ್ವಚ್ಛ ಕುಕ್ಕರ್ಗಳು ಬರುತ್ತೆ, ಪ್ರೆಸ್ಟೀಜ್ದು ನೋಡಿ ಈ ರೀತಿ ಇರುತ್ತೆ. ಏನೇ ಒಂದು ಪ್ರೆಷರ್ ಬಂದಾಗ ನೀರೆಲ್ಲ ಹೊರಗಡೆ ಬರುತ್ತಲ್ಲ, ಅದೆಲ್ಲ ಹೊರಗಡೆ ಬೀಳದೆ ನೋಡಿ ಅಲ್ಲೇ ಇರುತ್ತೆ, ಆ ಏನು ಗ್ಯಾಪ್ ಇರುತ್ತೆ ಅಲ್ಲೇ ಇರುತ್ತೆ. ನಾವು ಒಂದು ಇದನ್ನು ಮಾತ್ರ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇಲ್ಲ ಅಂತಂದರೆ ಹೊರಗಡೆ ಎಲ್ಲ ಸೋರಿ ಗ್ಯಾಸ್ ಸ್ಟೌವ್ ಇರ್ಬೋದು, ಕೌಂಟರ್ ಟಾಪ್ ಇರ್ಬೋದು, ಗ್ಯಾಸ್ ಸ್ಟೌವ್ ಕೆಳಗಡೆ ಎಲ್ಲ ಗಲೀಜಾಗತ್ತಲ್ಲ, ಆ ರೀತಿಯೆಲ್ಲ ಆಗೋದಿಲ್ಲ. ಸಾಧ್ಯ ಆದರೆ ಈ ರೀತಿ ಕುಕ್ಕರ್ಗಳನ್ನು ನೋಡಿ ತಗೊಳ್ಳಿ, ತುಂಬ ನೀಟಾಗಿ ಮೇಂಟೈನ್ ಮಾಡ್ಬೋದು. ನೆಕ್ಸ್ಟು ಅಡುಗೆ ಮಾಡೋದಕ್ಕೆ ಸುಮ್ಮನೆ ಎಲ್ಲ ಪಾತ್ರೆಗಳನ್ನು ಬಳಸ್ಕೊಳ್ದೆ, ಅಂದರೆ ಒಂದು ಏನೋ ಸಾಂಬಾರು ಮಾಡಲಿಕ್ಕೆ ನಾಲ್ಕು ಐದು ಪಾತ್ರೆಗಳನ್ನು ಯೂಸ್ ಮಾಡಿಕೊಳ್ದೆ, ಒಂದು ಪಾತ್ರೆಯಲ್ಲೇ ನೀವು ನೀಟಾಗಿ ಎಲ್ಲ ಮುಗಿಸ್ಕೊಳ್ಳೋ ರೀತಿ ಮಾಡ್ಕೋಬೇಕಾಗತ್ತೆ. ಆವಾಗ ನೀರು ಜಾಸ್ತಿ ಖರ್ಚಾಗೋದಿಲ್ಲ, ಹಾಗೆ ನೀಟಾಗಿ ನಾವು ಅಡುಗೆ ಮನೆಯನ್ನು ಸಹ ಇಟ್ಕೋಬೋದು. ಹಾಗೆ ಒಗ್ಗರಣೆ ಹಾಕೋವಾಗ ಗ್ಯಾಸ್ ಸ್ಟೌವ್ ಮೇಲೆ ಈ ಸಾಸಿವೆ ಇರ್ಬೋದು, ಕರಿಬೇವು ಹಾಕ್ದಾಗಿರ್ಬೋದು, ಚಿಟಪಟ ಅಂತ ಹೊರಗಡೆ ಎಲ್ಲ ಸಿಡಿಯುತ್ತಲ್ಲ, ಸಿಡಿದಾಗ ಏನಾಗುತ್ತೆ ಅಂದರೆ ಗ್ಯಾಸ್ ಸ್ಟೌವ್ ಮೇಲೆ ಕೌಂಟರ್ ಟಾಪ್ ಮೇಲೆ ಎಲ್ಲ ಜಿಡ್ಡು ಬಿದ್ದುಬಿಡುತ್ತೆ. ಆ ರೀತಿ ಆಗಬಾರ್ದು ಅಂತಂದರೆ ನೋಡಿ, ಹಾಕಿದ ತಕ್ಷಣ ಒಂದು ಪ್ಲೇಟ್ನ ಈ ರೀತಿ ಕ್ಲೋಸ್ ಮಾಡಿ, ಸ್ವಲ್ಪ ಆ ಸೌಂಡ್ ಎಲ್ಲ ಕಡಿಮೆ ಆಗುತ್ತಲ್ಲ, ಆ ನಂತರ ಆ ಪ್ಲೇಟನ್ನು ತೆಗೆದ್ರೆ ನಿಮಗೆ ಅಷ್ಟೊಂದು ಹೊರಗಡೆ ಎಲ್ಲ ಸಿಡಿಯೋದಿಲ್ಲ. ನೆಕ್ಸ್ಟು ನಾವು ಅಡುಗೆ ಮನೆಯಲ್ಲಿ ಕಿಚನ್ ಟವಲ್ಸನ್ನು ಯೂಸ್ ಮಾಡ್ತೀವಿ, ಅದು ಎಲ್ಲದಕ್ಕೂ ಒಂದನ್ನೇ ಯೂಸ್ ಮಾಡಿದೆ,
ಪಾತ್ರೆಗಳನ್ನು ಒರೆಸ್ಲಿಕ್ಕೆ ಹೊಂದಿರ್ಬೋದು, ಹಾಗೆ ಕೈ ಒರೆಸ್ಕೊಳ್ಳಿಕ್ಕೆ ಅಂತಲೇ ಹೊಂದಿರ್ಬೋದು, ಹಾಗೆ ಕೌಂಟರ್ ಟಾಪ್ ಕ್ಲೀನ್ ಮಾಡಲಿಕ್ಕೆ ಅಂತಲೇ. ಎಲ್ಲದಕ್ಕೂ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಳ್ಳಿ. ಹಾಗೆ ಸಿಂಕ್ ಏರಿಯಾನಲ್ಲಿ ಮಾತ್ರ ಕೈ ಒರೆಸ್ಕೊಳ್ಳಿಕ್ಕೆ ಅಂತ ಒಂದು ಹಾಕಿಬಿಟ್ರೆ ನಾವೇನೇ ಅಲ್ಲಿ ಕೈ ತೊಳೆದ ತಕ್ಷಣವೇ ಬಟ್ಟೆಗೆಲ್ಲ ಒರೆಸ್ಕೊಳ್ಳದೆ ನಾವು ನೀಟಾಗಿ ಆ ಒಂದು ಇದಕ್ಕೇ ಒರೆಸ್ಬೋದು, ಆ ಒಂದು ಕಿಚನ್ ಟವಲ್ ಏನಿರುತ್ತೆ ಅದಕ್ಕೆ ಒರೆಸ್ಕೊಬೋದು. ಸೊ ಆ ರೀತಿ ನಾವು ಮೇಂಟೈನ್ ಮಾಡೋದ್ರಿಂದ ತುಂಬ ನೀಟಾಗಿ ಮೇಂಟೈನ್ ಮಾಡ್ಬೋದು ಅಡುಗೆ ಮನೇನ. ಜೊತೆಗೆ ಗ್ಯಾಸ್ ಸ್ಟವೆಲ್ಲ ಕ್ಲೀನ್ ಮಾಡ್ಕೋತೀವಿ, ಆದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ನಾಬ್ಸ್ ಏನಿರುತ್ತೆ ಆನ್ ಆ್ಯಂಡ್ ಆಫ್ ಮಾಡೋವಂಥದ್ದು, ಇದ್ರ ಮೇಲೆ ನೋಡಿ ಈ ರೀತಿ ಏನಾದರೂ ಕರೆ ಇದ್ದರೆ, ಗಲೀಜಿದ್ದರೆ ಈ ಕಾರ್ನರ್ಗಳಲ್ಲೆಲ್ಲ, ಅವಾಗವಾಗ ನಾವು ಡೈಲಿ ಅಂತೂ ಇದನ್ನೆಲ್ಲ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು 15 ದಿನಕ್ಕೆ ಒಂದು ಸರ್ತಿನೋ, ಒಂದು ವಾರಕ್ಕೆ ಒಂದು ಸರ್ತಿನೋ ಈ ರೀತಿ ಎಲ್ಲದನ್ನು ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೋದು. ಇದಕ್ಕೆ ಕ್ಲೀನ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಲ್ಲ ನಾನು ಈ ರೀತಿ ಒಂದು ಟ್ಯಾಬ್ಲೆಟ್ದು ರ್ಯಾಪರ್ನ ತೊಗೊಂಡಿದ್ದೀನಿ. ನಿಮಗೆ ಯಾವುದು ನಿಮಗೆ ಶಾರ್ಪಾಗಿ, ಇವಾಗ ಚಾಕುದು ಇರುತ್ತಲ್ಲ ಚಾಕು ಶಾರ್ಪಾಗಿರುವಂಥದ್ದು ಎಡ್ಜ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ತೊಗೊಂಡು ಈ ರೀತಿ ಒಂದು 15 ದಿನಕ್ಕೆ ಒಂದು ಸರ್ತಿ ಕ್ಲೀನ್ ಮಾಡೋದ್ರಿಂದ ಇವು ಸಹ ನೀಟಾಗಿ ಇರ್ತವೆ, ಜಿಡ್ಡಿಲ್ಲದೆ. ನೆಕ್ಸ್ಟ್ ನಾ ಇಲ್ಲಿ ನೋಡ್ತಾ ಇದ್ದೀರಲ್ಲ ಅಡುಗೆ ಮಾಡುವಾಗ ಸಾಮಾನ್ಯವಾಗಿ ನೋಡಿ ಈ ರೀತಿ ಒಗ್ಗರಣೆ ಹಾಕುವಾಗ ಚೆಲ್ಲಿರ್ಬೋದು, ಅಥವಾ ನೋಡಿ ಇವಾಗ ನಾನು ಸೌಟ್ ಹೊರಗಡೆ ತೆಗೆದಾಗ ಒಂದೆರಡು ಡ್ರಾಪು ಬಿತ್ತು ಅದನ್ನು ಹಾಗೇ ಬಿಟ್ಬಿಟ್ರೆ ಖಂಡಿತ ಒಣಗೋಗ್ಬಿಡುತ್ತೆ. ಒಣಗಿದಾಗ ನಾವು ಒರೆಸೋದಕ್ಕೆ ತುಂಬ ಕಷ್ಟಪಡಬೇಕು. ಅದ್ರ ಬದಲಾಗಿ ಬಿದ್ದ ತಕ್ಷಣ ನೋಡಿ ಈ ರೀತಿ ಒಂದು ಒದ್ದೆ ಬಟ್ಟೆನಲ್ಲಿ ಒರೆಸ್ಬಿಟ್ರೆ ಶ್ರಮ ಇಲ್ಲದೆ ಕ್ಲೀನ್ ಮಾಡ್ಕೋಬೋದು, ನೀಟಾಗೂ ಇಟ್ಕೋಬೋದು. ನೆಕ್ಸ್ಟ್ ಇನ್ನು ಈ ರೀತಿ ಅಡುಗೆ ಮಾಡುವಾಗ ನಾವು ಏನು ಮಾಡ್ತೀವಂದರೆ ಸೌಟ್ಗಳನ್ನೆಲ್ಲ ಯೂಸ್ ಮಾಡ್ತೀವಲ್ಲ, ಈ ಸೌಟು ಹೊರಗಡೆ ತೆಗೆದ್ಬಿಟ್ಟು ಏನು ಮಾಡ್ತೀವಿ ಕೌಂಟರ್ ಟಾಪ್ ಮೇಲೋ ಇಲ್ಲಾಂತಂದರೆ ಗ್ಯಾಸ್ ಸ್ಟೌವ್ ಮೇಲೋ ಇಡ್ತೀವಿ, ಅದೇನಾಗುತ್ತೆ ಅಲ್ಲೇ ಗಲೀಜಾಗ್ಬಿಡತ್ತೆ. ಆ ರೀತಿ ಮಾಡಿದೆ ನೋಡಿ, ಒಂದು ಪ್ಲೇಟ್ ಇಟ್ಕೊಳ್ಳಿ ಪಕ್ಕದಲ್ಲಿ, ಅದರ ಮೇಲೆ ಇಟ್ಬಿಟ್ರೆ ನೀಟಾಗೂ ಇರುತ್ತೆ. ನೆಕ್ಸ್ಟಿನ ದಿನ ನಾವು ಈ ಸಿಂಕ್ ಏರಿಯಾ ಅಂತೂ ಕ್ಲೀನ್ ಮಾಡೇ ಮಾಡ್ತೀವಿ. ಬಟ್ ಏನಂದರೆ ಯಾವಾಗೆಲ್ಲ ನಾವು ಸಿಂಕ್ ಏರಿಯಾನಲ್ಲಿ ಪಾತ್ರೆ ತೊಳಿತೀವಿ ಅಥವಾ ಕೈ ಏನಾದರೂ ಒರೆಸ್ತೀವಿ ಅಂದ್ಕೊಳ್ಳಿ, ಸಡನ್ನಾಗಿ ಅದ್ರ ಮೇಲೆ ಆ ಟೈಲ್ಸ್ ಮೇಲೆಲ್ಲ ನೀರು ಬೀಳುತ್ತೆ ಅಂದರೆ ಆ ನೀರು ಬಿದ್ದಿರೋದನ್ನು ಒಂದು ಬಟ್ಟೆನಲ್ಲಿ ಒರೆಸಿ, ಇಲ್ಲ ಅಂತಂದರೆ ನೀರು ಮಾರ್ಕ್ಗಳ ರೀತಿ ಅಲ್ಲೇ ಇರುತ್ತೆ, ತುಂಬ ಗಲೀಜಾಗಿ ಕಾಣಿಸುತ್ತೆ. ನೆಕ್ಸ್ಟಿನ ಚಿಮ್ಣಿ ಏನಾದರೂ ನಿಮ್ಮ ಮನೇಲಿ ಇದೆ ಅಂತಂದರೆ ನಿಮಗೆ ಗೊತ್ತಿರುತ್ತೆ, ಡೈಲಿ ನಾವು ಚಿಮ್ಣಿ ಒರೆಸಿದ್ರೂ ಸಹ ಅದ್ರ ಮೇಲೆ ನೋಡಿ ಈ ರೀತಿ ಧೂಳು ಕೂತಿರುತ್ತೆ. ಅಡುಗೆ ಮನೆಗೆ ಬಂದ ತಕ್ಷಣ ನಮಗೆ ಇದು ಡೈರೆಕ್ಟಾಗಿ ಕಾಣಿಸೋದ್ರಿಂದ ಆ ಧೂಳು ಅಷ್ಟೇ ಎದ್ದು ಕಾಣ್ತಾ ಇರುತ್ತೆ. ಹಾಗಾಗಿ ಇದನ್ನು ನಾವು ದಿನಾ ಕ್ಲೀನ್ ಮಾಡ್ಕೋಬೇಕು, ದಿನಾ ಬಟ್ಟೆನಲ್ಲಿ ಒರೆಸ್ತಾನೇ ಇರಬೇಕು, ಇಲ್ಲಾಂತಂದರೆ ಗಲೀಜಾಗಿ ಕಾಣಿಸುತ್ತೆ. ಹಾಗೆಯೇ ಇದನ್ನು ಈ ಒಂದು ಗ್ಲಾಸ್ ಇರೋದ್ರಿಂದ ಇದನ್ನು ಕ್ಲೀನ್ ಮಾಡಲಿಕ್ಕೆ ನಾನು ಕೋಲ್ಗೇಟ್ ಪೌಡರನ್ನು ಅಥವಾ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ತೀನಿ. ಜಿಡ್ಡು ಎಲ್ಲ ತುಂಬ ನೀಟಾಗಿ ಹೋಗುತ್ತೆ, ಹಾಗೆ ಸ್ವಲ್ಪ ಸಹ ಇದಿರೋದಿಲ್ಲ, ಗಲೀಜಿರೋದಿಲ್ಲ, ತುಂಬ ನೀಟಾಗಿ ಇರುತ್ತೆ. ಡೈಲಿ ಕ್ಲೀನ್ ಮಾಡ್ಬೋದು ಈ ರೀತಿ ಒಂದು ಕೋಲ್ಗೇಟ್ ಪೌಡ್ರು ಅಥವಾ ಪೇಸ್ಟನ್ನು ಯೂಸ್ ಮಾಡಿಕೊಂಡು, ಇಲ್ಲ ಅಂತಂದರೆ ಡೈಲಿ ಬಟ್ಟೆನಲ್ಲಿ ಒರೆಸ್ತಾ ಬನ್ನಿ, ಒಂದು 2 ದಿನ 3 ದಿನಕ್ಕೆ ಒಂದು ಸರ್ತಿನಾದರೂ ಈ ರೀತಿ ಏನಾದರೂ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ, ತುಂಬ ನೀಟಾಗಿ ಇರುತ್ತೆ. ಇದು ಎಲ್ಲ ಗೃಹಿಣಿಯರು ಮಾಡುವಂಥ ಕೆಲಸನೇ, ಆದ್ರೂ ಕೆಲವೊಂದು ಕೆಲಸಗಳನ್ನು ನಾವು ಡೈಲಿ ಮಾಡ್ಕೊಳ್ಳೋದ್ರಿಂದ ಕಿಚನನ್ನು ನಾವು ನೀಟಾಗಿ ಮೇಂಟೈನ್ ಮಾಡ್ಕೋಬೋದು.